ಎಂ ಸಿ ಶ್ರೀನಿವಾಸ್ ಆದ ನಾನು ಬಿಜೆಪಿ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ, ಕಮ್ಮನಹಳ್ಳಿ ವಾರ್ಡಿನ ಕಾರ್ಪೊರೇಟರ್ ಆಗಿ, ಬಿಬಿಎಂಪಿಯ ಸೋಷಿಯಲ್ ಜಸ್ಟಿಸ್ ಕಮಿಟಿಯ ಚೇರ್ಮನ್ ಆಗಿ, ಸರವಣನಗರ ಕ್ಷೇತ್ರದ ಅಧ್ಯಕ್ಷನಾಗಿ, ಇವತ್ತು ನನಗೆ ಬೆಂಗಳೂರು ಕೇಂದ್ರ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾಗಿ ನಮ್ಮ ನೆಚ್ಚಿನ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ನನ್ನ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಹಿಂದುಳಿದ ವರ್ಗಗಳ ಸಮುದಾಯಗಳ ಪರವಾಗಿ ಇವರು ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಧ್ಯೇಯ ಉದ್ದೇಶ ಇಟ್ಟುಕೊಂಡು ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಸಮಾಜದ ಜನರು ಮೇಲೆತ್ತೋದಕ್ಕೆ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ರೂಪಿಸೋದಕ್ಕೆ ನಮ್ಮ ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಕೊಂಡು ಬಂದು ಈ ಒಂದು ಪಕ್ಷವನ್ನು ಸಂಘಟನೆಯನ್ನು ಮಾಡ್ತೀವಿ. ಈ ಜವಾಬ್ದಾರಿ ಕೊಟ್ಟಂಥ ಎಲ್ಲ ನಮ್ಮ ಬಿಜೆಪಿ ಪಕ್ಷದ ಮೇಲಧಿಕಾರಿಗಳಿಗೂ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೆ. ಇಂತಿ ಎಂ ಸಿ ಶ್ರೀನಿವಾಸ್, ಹಿಂದುಳಿದ ಮೋರ್ಚಾದ ಅಧ್ಯಕ್ಷ, ಬೆಂಗಳೂರು ನಗರ ಜಿಲ್ಲೆ.